ರಾಜ, ನಿನ್ನ ಕಣ್ಣು ಆ ರಾಣಿ ಕಾಮಿನಿ ದೇವಿ ಮೇಲೆ ಬಿದ್ದಿದೆ. ಅದರಿಂದಾನೇ ನಿನ್ನ ಚಿತ್ರಾಗ ಮೋಸ ಮಾಡ್ತಾ ಇದೀಯಾ? ಇಲ್ಲ, ಖಂಡಿತ ಇಲ್ಲ. ನಾನು ಯಾರಿಗೂ ಮೋಸ ಮಾಡಿಲ್ಲ. ಮೋಸ ಆಗಿರೋದೆಲ್ಲ ನನಗೆ. ನನಗೆ ನಿನಗೆ ಮೋಸ ಆಗಿದೆಯೋ ಬಿಟ್ಟಿದ್ಯೋ ನನಗೆ ಬೇಕಾಗಿಲ್ಲ. ಆದ್ರೆ ನನ್ನ ಮಗಳಿಗೆ ಮೋಸ ಆಗ್ಬಾರ್ದು. ಲೈ ಲೈ ರಾಜ, ಒಂದು ಸಾರಿ ಆ ರಾಣಿ ಕಾಮಿನಿ ದೇವಿ ಕಥೆ ನಾನು ತಿಳ್ಕೊಂಡ್ರೆ ಸಾಕು. ಅವಳಿಂದ ಅವಳಿಂದ ನಾನು 10 ವರ್ಷ ಕಠಿಣ ಶಿಕ್ಷೆ ಅನುಭವಿಸಿದ್ದೀನಿ. ಯಾಕೆ? ನನಗರ್ಥ ಆಗಿದೆ. ನಾನು ಹೇಳ್ತೀನಿ. ನೀನಾ? ಹೌದು, ನನಗೆ ಮೋಸ ಆಗಿದೆ. ಜನ ನನ್ನ ಕಥೆ ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ಹೇಳೋದಲ್ಲ ಸತ್ಯ. ಒಬ್ಬ ಹುಡುಗ ಒಂದು ಹುಡುಗಿನ ಪ್ರೀತಿಸ್ತ, ಮನೆಯವರ ಮಾತನ್ನು ಮೀರಿ ಅವಳನ್ನೇ ಮದುವೆ ಆದ. ಮದುವೆ ಆದ 2ನೇ ದಿವಸನೇ ಆ ಹುಡುಗಿ ಅವನ್ನ ಕೊಲೆ ಮಾಡ್ಬಿಟ್ಲು. ಯಾಕೆ? ಆಸ್ತಿ, ಆಸ್ತಿಗೋಸ್ಕರ. ಆ ಹುಡುಗನ ಎಲ್ಲ ಐಶ್ವರ್ಯಾನು ಕೊಳ್ಳೆ ಹೊಡೆಯೋದಕ್ಕೋಸ್ಕರ. ಅವಳು ಅಂದ್ಕೊಂಡಿದ್ದೆ ಒಂದು, ನಡೆದದ್ದು ಇನ್ನೊಂದು. ಈಗ ಹುಡುಗ ಮತ್ತೆ ಹುಟ್ಟಿದಾನೆ. ಹಿಂದಿನ ಜನ್ಮದಲ್ಲಿ ಆ ಹುಡುಗನ ಕೊಂದಿರೋ ಪಿಶಾಚಿನೇ ಆ ರಾಣಿ ಕಾಮಿನಿ ದೇವಿ.